ನೋಡಿ ನಿಮ್ಮ ರೈಟ್ ಸೈಡ್ ನೋಡಿ, ಏನ್ ಕಾಣಿಸ್ತದೆ? ಏನ್ ಕಾಣಿಸ್ತದೆ ಸರ್? ಬೆಟ್ಟ. ಇನ್ನು ರೈಟ್ ಸೈಡ್ ಟರ್ನ್ ಆಗಿ ಮೇನ್ ನೋಡಿ, ಸೈಡ್ ನೋಡಿ ಸರ್. ಪ್ಲಾನೆಟ್ ತರ ಏನೋ ಇದೆಯಾ? ಅದು ಸ್ಪೇಸ್ ಶಿಪ್. ಅಲ್ಲೇನಾದ್ರೂ ಪ್ರಾಣಿ ಪಕ್ಷಿ ಪ್ಲಾಂಟ್ಸ್ ಏನಾದ್ರು ಕಾಣಿಸ್ತಿದ್ರೆ ಸರ್? ಪಕ್ಷಿ ಏನು ಕಾಣಲಿಲ್ಲ. ನಿಮಗೆ ಎಲ್ಲಿದ್ದೀರಾ ಅಂತ ಅನುಭವ ಆಗ್ತದೆ? ಅದೇ ಎಲ್ಲ ಇದಲ್ವಾ ಆಕಾಶ, ಅಲ್ಲಿರೋ ಚಂದ್ರ ಮತ್ತೆ ಇದು ಬೆಟ್ಟ ಮತ್ತೆ ಇದು. ಇವಾಗ ನಾವು ಮೌಂಟ್ ಎವರೆಸ್ಟ್ ಹೋಗಿ ನೋಡ್ತೀವಲ್ವಾ ಮೇಲ್ಮೈಯಿಂದ, ಅಲ್ಲೇ ಇದೀವಿ ನಾವು ಅನ್ನ ಅನುಭವ ಕೊಡುತ್ತೆ ಅಲ್ವಾ ಸರ್? ಅದೇ ಒಟ್ಟೆ ಅಲ್ಲಿದ್ದೀವಿ ಅಥವಾ ಅಲ್ಲಿಂದ ಹಿಂಗ್ ನೋಡ್ತಾ ಇದೀವಿ ಹತ್ರದಿಂದ. ಇವಾಗ ಇಲ್ಲಿದ್ರೆ ಏನ್ ಕಾಣಲ್ವಲ್ಲ ಅಷ್ಟೇ ಸರ್. ಸ್ಟೂಡೆಂಟ್ಸ್ಗೆ ಅಂತ ಮಾಡೋದ್ರಿಂದ ಅವರಿಗೆ ಹತ್ತಿರದಿಂದ ಹೋಗಿ ಅದ್ರ ಬಗ್ಗೆ ಕಾನ್ಸೆಪ್ಟ್ ಅವ್ರು ನೋಡ್ದಂಗ ಆಗಿದ್ವಿ. ನಾವಿಲ್ಲಿದ್ದು ಇವಾಗ ಸುಮ್ಮನೆ ಚಂದ್ರಲೋಕ ಇಷ್ಟ ನಕ್ಷತ್ರ ಕಾಣುತ್ತೆ ಇದು ಅಂದ್ರೆ ಇಮ್ಯಾಜಿನೇಷನ್ ಇರಲ್ಲ, ನೋಡಿರಲ್ವಲ್ಲ. ಇವಾಗ ನೀವು ಇಲ್ಲಿ ಯಾವ್ದೋ ಬೆಟ್ಟ ಗುಡ್ಡ ಅಂದ್ರೆ ನೋಡ್ತಾರೆ ಹಿಂಗಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ನೀವು ಚಂದ್ರಲೋಕಕ್ಕೂ ಹೋಗಕ್ಕಾಗಲ್ಲ, ಇಲ್ಲಿಂದೇನೆ ಅಲ್ಲಿ ಹೆಂಗಿದೆ ವ್ಯೂ ಏನು ಅಂತ ನೋಡ್ದಂಗ ಆಗುತ್ತೆ. ಚಂದ್ರ ಸೂರ್ಯ ಅದೆಲ್ಲ ಹತ್ರದಿಂದ ಡಿಫ್ರೆಂಟ್ ಇರುತ್ತೆ ಅವರಿಗೆ. ಮಾಮೂಲಿ ಇವಾಗ ಏನಿರಲ್ವಲ್ಲ, ಇವಾಗ ಏನ್ ಇರ್ತೀರ ಪಡ್ದಲ್ಲಿ ಚಾರ್ಟ್ ಅಲ್ಲಿ ತೋರಿಸಬಹುದು ಹಿಂಗ್ ಚಂದ್ರ ಇದು ಅಂತ. ಇದು ಸ್ವಲ್ಪ ಡೈರೆಕ್ಟ್ ಆಗಿ ನೋಡ್ದಂಗೆ ಅವ್ರಿಗೂ ಅರ್ಥ ಆಗುತ್ತೆ, ಮನಸ್ಸಿನ ತಲೆ ಹೋಗಿರುತ್ತೆ.